ಫೈನಲ್ ಆಯ್ತಾ ಚಿಕ್ಕಮಗಳೂರು ಕಾಂಗ್ರೆಸ್ ಟಿಕೆಟ್. ಸಿ ಟಿ ರವಿ ಆಪ್ತನಿಗೆ ಕಾಂಗ್ರೆಸ್ ಮಣೆ ಹಾಕಿದ್ದು ಯಾಕೆ? ಹೆಚ್ ಡಿ ತಮ್ಮಯ್ಯಗೆ ಟಿಕೆಟ್ ನೀಡುತ್ತಾ ಕೆಪಿಸಿಸಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ವರ್. ವೀಕ್ಷಕರೇ, ಸರಿಯಾಗಿ ನವೆಂಬರ್ ತಿಂಗಳ ಕರ್ನಾಟಕ ಟಿವಿ ಸರ್ವೆ ತಗೊಂಡು ನೋಡಿ. ನಾವು ಕರ್ನಾಟಕ ಟಿವಿ ಮೊದಲೇ ಹೇಳಿತ್ತು, ಸಿ ಟಿ ರವಿ ಆಪ್ತರೊಬ್ಬರು ರೊಚ್ಚಿಗೇಳೋ ಸಾಧ್ಯತೆ ಇದೆ. ಸಿ ಟಿ ರವಿ ಬಲಗೈ ಬಂಟರೊಬ್ಬರು ರೊಚ್ಚಿಗೇಳೋ ಸಾಧ್ಯತೆ ಇದೆ. ಅವರ ಹೆಸರು ಹೆಚ್ ಡಿ ತಮ್ಮಯ್ಯ. ಅವರು ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸಿ ಟಿ ರವಿ ಅವರು 4 ಸಲ ಗೆದ್ದಾಯಿತು, ನಮಗೂ ಅವಕಾಶ ಕೊಡಿ. ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಾ, ನೀವು ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ಮಾಡಿ, ಬೇಕಾದ್ರೆ ಎಂ ಪಿ ಎಲೆಕ್ಷನ್ ನಿಂತ್ಕೊಳ್ಳಿ, ಇಲ್ಲ ಪಕ್ಷ ಏನೇಳುತ್ತೆ ಅದು ಮಾಡಿ, ಮತ್ತೊಬ್ರಿಗೆ ಸ್ಥಾನ ಬಿಟ್ಕೊಡಿ ಅಂತ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಹೆಚ್ ಡಿ ತಮ್ಮಯ್ಯ ಭುಗಿಲ್ ಹೇಳ್ತಾರೆ ಅಂತ. ಹೌದು, ಯಡಿಯೂರಪ್ಪ ಅವರ ಆಪ್ತ, ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು, ಲಿಂಗಾಯತ ಸಮುದಾಯದ ನಾಯಕ ಹೆಚ್ ಡಿ ತಮ್ಮಯ್ಯ. ಹಂಗನ್ಬಿಟ್ಟು ಸಿ ಟಿ ರವಿ ಅವ್ರಿಗಿರುವಂಥ ಇಮೇಜ್ ಇದೆಯಾ? ಇಲ್ಲ, ಯಾರೂ ಒಪ್ಪಲ್ಲ. ಹಂಗೆ ಸುಮ್ಮನೆ ಬಿಲ್ಡಪ್ ಕೊಟ್ವಿ ಅಂದ್ಕೊಬಿಡ್ತಾರೆ. ಆದರೆ ಸಿ ಟಿ ರವಿಯವರ ಒಂದಷ್ಟು ಮತಗಳನ್ನು ಕೀಳುವಂಥ ಸಾಮರ್ಥ್ಯ ಖಂಡಿತವಾಗಲೂ ಹೆಚ್ ಡಿ ತಮ್ಮಯ್ಯ ಅವ್ರಿಗಿದೆ. ಲಿಂಗಾಯತ ಸಮುದಾಯದ ಒಂದಷ್ಟು ಜನ ಅವರಿಗೆ ಅವರ ಪರವಾಗಿ ನಿಲ್ಲೋ ಸಾಧ್ಯತೆ ಇದೆ. ಹಂಗನ್ಬಿಟ್ಟು ಕಾಂಗ್ರೆಸ್ ಟಿಕೆಟ್ ಅವ್ರಿಗೇನಾ? ಇಲ್ಲ, ಪಕ್ಷ ಸೇರ್ಕೊಂಡವ್ರೆ. ನಾವು ಮೊದಲೇ ಹೇಳಿದ್ವಿ, ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗ್ತಾರೆ, ಆದರೆ ಅವ್ರಿಗೆ ಟಿಕೆಟ್ ಸಿಗಲ್ಲ. ಟಿಕೆಟ್ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಕಾಂಗ್ರೆಸ್ ಮನೆ ಬಾಗ್ಲಿಗೆ ಹೋಯ್ತಾರೆ ಅಂತ. ಹಾಗಾಗ್ಬಿಟ್ಟು ಏನು ಮೆರವಣಿಗೆ ಮಾಡ್ಕೊ ಬಂದ್ಬಿಟ್ಟು ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಅನಿಸುತ್ತೆ, ಜೋರಾಗಿ ಮೆರವಣಿಗೆ ಮಾಡ್ಕೊ ಬಂದು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಿಗೆ ಮನವಿಯನ್ನು ಸಲ್ಲಿಸಿ, ನಾನು ಟಿಕೆಟ್ ಆಕಾಂಕ್ಷಿ, ಸುಮಾರು 15 ವರ್ಷದಿಂದ ಫ್ಲೆಕ್ಸ್ ಕಟ್ಟಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದೀನಿ, ನನಗೂ ಟಿಕೆಟ್ ಬೇಕಂತ ಮಾಡಿದ್ರು. ಅಂದರೆ ಅಪ್ರೋಚ್ ಕೊಟ್ಟರೆ ಕೊಡಲಿ ಅಂತ. ಬಟ್ ಹೆಂಗೆ ಕೊಟ್ಬಿಡ್ತಾರೆ? ಕೊಡಲ್ಲ. ಆವಾಗ ಕಾಂಗ್ರೆಸ್ಸು ಖಂಡಿತ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡು ಅಪ್ರೋಚ್ ಮಾಡು, ಕೊಡಲ್ಲ ಅಂತಾರೆ. ಡೈರೆಕ್ಟಾಗಿ ಕಾಂಗ್ರೆಸ್ ಸೇರ್ಕೊಬಿಟ್ರೆ ತಪ್ಪು ತಿಳ್ಕೊತಾರೆ. ಯಾಕಂದರೆ ಪಕ್ಷಕ್ಕಾಗಿ ದುಡ್ದಿದೆಯಾ, ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಡೈರೆಕ್ಟಾಗಿ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಸಮಸ್ಯೆ ಐತೆ ಅನ್ಕೋತಾರೆ. ಹಿಂಗಾಗಿ ಟಿಕೆಟ್ ಕೇಳ್ದಂಗೆ ಮಾಡು, ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಬಂದಂಗೆ ಮಾಡು, ಬೇಕಾದರೆ ನಿನಗೆ ಎಮ್ ಎಲ್ ಸಿ ಮಾಡ್ತೀನಿ, ಉಳಿದಿದ್ದ ಲೆಕ್ಕಾಚಾರ ನೋಡೋಣ ಅಂತ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ರಂತೆ. ಇದು ಇಲ್ಲಿಯವರೆಗೂ ಕೇಳಬರ್ತಾ ಇದ್ದಂಥ ಸೋರ್ಸು. ಹೀಗಾಗಿ ಸಿ ಟಿ ರವಿ ಅವರ ಆಪ್ತರೊಬ್ಬರು ಅವ್ರು ಕೈ ಕೊಡ್ತಾರೆ ಅಂತ ಕರ್ನಾಟಕ ಟಿ ವಿ ಫಸ್ಟ್ ಹೇಳಿತ್ತು, ಅವ್ರ ಹೆಸರು ಕೂಡ ಹೇಳಿತ್ತು. ಈಗ ಅಂದುಕೊಂಡಂತೆ ಅವರು ಬಿ ಜೆ ಪಿಯಿಂದ ಮೆರವಣಿಗೆ ಮಾಡಿದ್ರು, ಅರ್ಜಿ ಸಲ್ಲಿಸಿದ್ರು, ಎಲ್ಲವೂ ಆಯಿತು, ಕಾಂಗ್ರೆಸ್ ಸೇರ್ಕೋತಾರೆ ಅಂತಲೂ ಚರ್ಚೆ ನಡೀತಿತ್ತು, ಸೇರ್ಕೊಂಡು ಆಯಿತು. ಹೆಚ್ ಡಿ ತಮ್ಮಯ್ಯ ಅವ್ರಿಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರಿದ್ದಾರೆ, ಹೆಚ್ ಡಿ ತಮ್ಮಯ್ಯಗಿಂತ ಮೊದಲು ಅಲ್ಲಿ ಹರೀಶ್ ಇದ್ದಾರೆ, ಅವರು ಕೂಡ ಹೋರಾಡ್ತಿದ್ದಾರೆ ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ಸಲ್ಲಿ ತುಂಬಾ ಗೊಂದಲ ಇದೆ. ಕಾಂಗ್ರೆಸ್ನ ಗೊಂದಲಗಳು ಸಿ ಟಿ ರವಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾಂಗ್ರೆಸ್ನಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳು ಸಿ ಟಿ ರವಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಷ್ಟು ಜನ ಹೇಳೋ ಪ್ರಕಾರ ಈ ಸಲ ಸಿ ಟಿ ರವಿನ ಗೆಲ್ಲಿಸ್ಬಿಟ್ಟು ನಾವು ಸಿ ಎಂ ಮಾಡ್ತೀವಿ, ಹೀಗಾಗಿ ಸಿ ಟಿ ರವಿ ಗೆದ್ದೇ ಗೆಲ್ತಾರೆ ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಿದ್ದಾರೆ ಜನರು. ಮತ್ತಷ್ಟು ಜನ ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ ಸಿ ಟಿ ರವಿನ ಸೋಲ್ಸೋದು ಕಷ್ಟ ಅಂತ. ಹೌದು, ಇರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಸಿ ಟಿ ರವಿಗೆ ಹಿಂದುತ್ವದ ಆಧಾರದಲ್ಲಿ, ಮತ್ತೊಂದು ಕಡೆ ಬಿ ಜೆ ಪಿ ಅಲೆಯಲ್ಲಿ ಖಂಡಿತ ಅವ್ರನ್ನ ಸೋಲ್ಸೋದು ಕಷ್ಟ. ಆದರೆ ಅಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಒಂದಾದರೆ, ಕಾಂಗ್ರೆಸ್ಗೆ ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ರೆ ಏನು ಬೇಕಾದ್ರೆ ಆಗ್ಬೋದೇನು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೆಚ್ ಡಿ ತಮ್ಮಯ್ಯ ಅವರು ಸಿ ಟಿ ರವಿ ಅವರಿಂದ ದೂರ ಆಗಿ ಒಂದಷ್ಟು ಲಿಂಗಾಯತ ಸಮುದಾಯದ ಮತಗಳನ್ನು ಬೇರೆ ಕಡೆಗೆ, ಅಂದರೆ ತನ್ನ ಕಡೆಗೆ ಶಿಫ್ಟ್ ಮಾಡ್ಕೋತಾರೆ ಅನ್ನೋದ್ರ ಅನುಮಾನ ಇಲ್ಲ. ಗಾಯತ್ರಿ ಶಾಂತೇಗೌಡರು ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರಾ? ಹರೀಶ್ ಆ್ಯಕ್ಟಿವ್ ಆಗಿದ್ದಾರಾ? ತಮ್ಮಯ್ಯಗೆ ಜನಬಲ ಹಣಬಲ ಎಲ್ಲ ಇದೆಯಾ? ಕಾಂಗ್ರೆಸ್ ಯಾರಿಗೆ ಬೇಕಾದ್ರೆ ಟಿಕೆಟ್ ಕೊಡ್ಬೋದು, ಇನ್ನೂ ಗೊತ್ತಿಲ್ಲ. ಆದರೆ ಟಿಕೆಟ್ ಸಿಕ್ಕ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಚರ್ಚೆ. ಒಟ್ಟಿನಲ್ಲಿ ಸಿ ಟಿ ರವಿ ಅವ್ರಿಗೆ ಜೊತೆಯಲ್ಲೇ ಇದ್ದಂಥ ಹೆಚ್ ಡಿ ತಮ್ಮಯ್ಯ ಅವರು ಸಾಕಷ್ಟು ಸಲ, ಅಂದರೆ ಹಿಂದೆ ನಗರಸಭೆ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು, ಸುಮಾರು 15 ವರ್ಷ ಕೆಲಸ ಮಾಡಿದರು. ಅಲ್ಲದೆ ಚಿಕ್ಕಮಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು, ಆದರೆ ಅವ್ರಿಗೆ ಅದು ಸಿಗಲಿಲ್ಲ. ಹೀಗಾಗ್ಬಿಟ್ಟು ಓಕೆ, ನನಗೂ ನಾನು ದುಡ್ದಿದ್ದೀನಿ, ನಾನು ಇಂಡಿವಿಜುವಲಾಗಿ ನೋಡ್ಕೋಬೇಕಿನ್ನ ಅಂತ ಕಾಂಗ್ರೆಸ್ ಸೇರ್ಕೊಂಡವ್ರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ವೀಕ್ಷಕರೇ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು? ಈಗಾಗಲೇ 4 ಸಲ ಸಿ ಟಿ ರವಿ ಅವರು ಗೆದ್ದಿದ್ದಾರೆ, ಅವರಿಗೆ ವರ್ಚಸ್ ಇದೆ, ಅವ್ರು ಖಂಡಿತವಾಗ್ಲೂ ಸಿ ಎಂ ಸ್ಥಾನದ ಆಕಾಂಕ್ಷಿಯ ರೇಸ್ನಲ್ಲಿ ಅವರ ಹೆಸರು ಕೇಳಬರ್ತಾ ಇದೆ. ನಾವು ಅವ್ರು ಇಂಟ್ರೂ ಮಾಡಿದ್ವಿ, ಜನ ಡಿಸೈಡ್ ಮಾಡ್ತಾರೆ, ಪಕ್ಷ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ, ತುಂಬಾ ಸಿಂಪಲ್ಲಾಗಿ ಮಾತಾಡಿದ್ರು. ಬಟ್ಟು ಮತದಾರ ಪ್ರಭು ನಿಮ್ಮ ಕೈಯಲ್ಲಿದೆ, ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಅದಕ್ಕಿಂತ ಅದರ ಜೊತೆಯಲ್ಲೇ ಹೆಚ್ ಡಿ ತಮ್ಮಯ್ಯ ಅವರು ಬಿ ಜೆ ಪಿಯನ್ನು ಬಿಟ್ಟಿರೋದು ಯಾವುದಾದ್ರು ರೀತಿಯಲ್ಲಿ ಪಕ್ಷಕ್ಕೆ ಹೊಡೆತನ ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್?
ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.